Okay? Atma, enlightenment or liberation ಗೆ okay? ಜೀವನ್ ಮುಕ್ತಿಗೆ ಎನ್ಲೈಟ್ಮೆಂಟ್ ಆರ್ ಲಿಬರೇಷನ್ ಗೆ ವಾಟ್ ಈಸ್ ದ ಕಾಸ್, ವಾಟ್ ಈಸ್ ದ ಟ್ರಿಗರ್? ದಿ ಪ್ರೊಸೆಸ್ ಈಸ್ ಕಾಲ್ಡ್ ಶ್ರವಣ ಮನನ ನಿಧಿತ್ಯಾಸ. ಇದರಲ್ಲಿ ಯಾವುದರಿಂದ ಮುಕ್ತಿ ಸಿಗೋದು? ಶ್ರವಣ ಮಾತ್ರೇಣ. ಆಯ್ತಾ, ಮುಕ್ತಿ ಸಿಗೋದು ಶ್ರವಣದಿಂದ ಮಾತ್ರ. ನಮ್ಗೇನಾಗುತ್ತೆ, ಏನೇನೋ ಕಲ್ಪನೆಗಳು, ಓ ಅವ್ರು ಹೋಗಿ ಗುಡ್ಡದ ಮೇಲೆ 12 ವರ್ಷ ಧ್ಯಾನ ಕೂತ್ಕೊಂಡ್ರೆ ಅವ್ರಿಗೇನು ಮುಕ್ತಿ ಸಿಕ್ತು, ಧ್ಯಾನದಲ್ಲಿ ಏನೋ ಕಾಣ್ತು ಅಂತ. ಧ್ಯಾನದಲ್ಲಿ ಏನೋ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಜ್ಞಾನದಲ್ಲಿ ಏನು ಕಾಣ್ತೋ ಅದು ಧ್ಯಾನದಲ್ಲಿ ಕಂಡ್ರಷ್ಟೇ. ಅರ್ಥ ಆಯ್ತಾ? ಸಿ, ನಮಗೆ ಇದನ್ನು ಯಾಕೆ ಇದು ಮಾಡ್ತಂದ್ರೆ, ಸಂಬಡಿ ಮೆಡಿಟೇಟ್ ಫಾರ್ 12 ಇಯರ್ಸ್, 12 ವರ್ಷ ಧ್ಯಾನ ಮಾಡಿ ಅವ್ರಿಗೇನೋ ಕಾಣ್ತು. ನಮ್ಗೇನು ಕಲ್ಪನೆ, ಓಹೋ 12 ವರ್ಷ ಮಾಡಿದ್ರೆ ಏನೋ ಸಿಗುತ್ತೆ ಅಂತ. ಆ ಧ್ಯಾನದಲ್ಲಿ ಏನು ಸಿಗತ್ತಂತ, ಧ್ಯಾನದಲ್ಲಿ ಏನು ಸಿಗ್ತಾ ಇಲ್ಲ, ಹೊಸ ಜ್ಞಾನ ಬರಲ್ಲ, ಅಲ್ಲಿ ಒಳಗಿದ್ದದ್ದು ಕಾಣ್ತದೆ ಅಷ್ಟೇ. ಒಳಗೆ ಇತ್ತು, ಮುಂಚಿನ ಕಸ ಇತ್ತು, ಅದು ಕಾಣುತ್ತೆ. ಹೊಸ ಜ್ಞಾನ ಏನು ಬಂತು, ಶ್ರವಣದಿಂದ ಬಂತು. ಅರ್ಥ ಆಯ್ತಾ? ಸೊ ಸಂಬಡಿ ಮೆಡಿಟೇಟ್ ಫಾರ್ 12 ಇಯರ್ಸ್, ಡಿಡ್ ಯು ಗೆಟ್ ಎನಿ ಫ್ರೆಶ್ ನಾಲೆಜ್? ನೋ, ಫ್ರೆಶ್ ನಾಲೆಜ್ ಡಸನ್ ಕಮ್ ಫ್ರಮ್ ಮೆಡಿಟೇಷನ್. ಯಾಕಂದ್ರೆ ನಮಗೇನಾಗುತ್ತೆ, ಅವಾಗ 3rd eye, 4th dimension, 7th dimension, 6th sense ಇನ್ನೇನೋ ಓಪನ್ ಆಗಿ ಇನ್ನೇನೋ ಕಾಣುತ್ತೆ ಅಂತ ಅನಿಸ್ತದೆ. ಅರ್ಥ ಆಯ್ತಾ? ಸಮ್ ಸೂಪರ್ ಒಡೆಗಳೆ ಸೂಪರ್ಮ್ಯಾನ್ ಟೈಪ್ ಏನೋ ಒಂದು ಆಗುತ್ತೆ ಅಂತ ಆಗುತ್ತೆ ಅನಿಸ್ತದೆ. ಧ್ಯಾನ ಮಾಡಿದಾಗ ಏನಾಗುತ್ತೆ, ನೀವು ಕೂತ್ಕೊಳ್ತೀರಿ ಸೈಲೆಂಟಾಗಿ, ಅವಾಗ ವಾಸನೆಗಳು ಬರ್ತಾವೆ, ಕಾಣ್ತವೆ ಇಂಪ್ರೆಷನ್ಸ್, ಸಾಕ್ಷಿಯಾಗಿ ನೋಡ್ತೀರ, ಅವಾಗ ಏನಾಗುತ್ತೆ ಅದು ಖಾಲಿ ಆಗ್ತಾ ಹೋಗುತ್ತೆ. ನಾನು ಆತ್ಮ ಅನ್ನೋ ಅರಿವಿರ್ತದೆ ಯಾವಾಗ ಜ್ಞಾನ ಬಂತು ಶ್ರವಣದಿಂದ, ಅದನ್ನು ನೆನ್ಪು ಮಾಡ್ಕೊಡ್ತೀರ, ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಅಂದರೆ ನಿಧಿತಿಹಾಸದಿಂದ ನಿಮ್ಮ ಮುಕ್ತಿ ಅಲ್ಲ, ಮನದಿಂದ ಮುಕ್ತಿ ಅಲ್ಲ, ಶ್ರವಣದಿಂದ ಮುಕ್ತಿ. ಇಲ್ಲಿ ನಾವು ಏನೋ ತಪ್ಪು ತಿಳ್ಕೊಂಡ್ಬಿಡ್ತೇವೆ, ಏನಾದರೂ ಅವ್ರು ಗುಡ್ಡದ ಮೇಲೆ ಕೂತ್ಕೊಂಡ್ರು, 12 ವರ್ಷ ಕೂತ್ಕೊಂಡ್ರು ಏನೋ ಒಂದು ಆಗುತ್ತೆ, 3rd ಕಣ್ಣು ತೆರೀತು, ಅಥವಾ 6th sense ಓಪನ್ ಆಯಿತು, 7th dimension ಓಪನ್ ಆಯಿತು, ಅಥವಾ 8th dimension ಓಪನ್ ಆಯಿತು, ಇನ್ನೇನೋ ಆಗುತ್ತೆ ಅಂತ ನಾವು ತಿಳ್ಕೊಳ್ತೇವೆ. ಆಯಿತಾ? ಅವಾಗೇನಾಗುತ್ತೆ, ನಾವು ಬ್ರಿಂಗ್ ದಿ ಸೂಪರ್ ನ್ಯಾಚುರಲ್. ಅಂತ ಸೂಪರ್ ನ್ಯಾಚುರಲ್ ಏನೂ ಆಗಲ್ಲ, ನ್ಯಾಚುರಲ್ ಆಗಿದೆ ಆಗೋದು. ಏನು ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ನಿಮ್ಮಲ್ಲಿ ವಾಸನೆಗಳು ಬರೋದು ಗೊತ್ತಾಗ್ತವೆ, ವಾಸನೆಗಳು ಬರ್ತಾ ಇರ್ತವೆ, ಅನಾತ್ಮ ಏನಂತ ಗೊತ್ತಾಗುತ್ತೆ, ಅದನ್ನು ನೋಡ್ತೀರ, ಅದು ಖಾಲಿ ಆಗ್ತಾ ಹೋಗುತ್ತೆ. ಆತ್ಮ ನಾನು ಅಂತ ಅರಿವು ಬರ್ತದೆ ಜ್ಞಾನದಿಂದ, ಶ್ರವಣವನದಿಂದ ಗಟ್ಟಿಯಾಗುತ್ತೆ, ಅದು ಉಳಿತದೆ, ಅದು ಆಳಕ್ಕೆ ಹಿಡಿತದೆ ಅಷ್ಟೇ. ಅರ್ಥ ಆಯ್ತಾ? ಅದಕ್ಕೆ ನಿಮ್ಗೆ ಕೊಟ್ಟಿದ್ದಲ್ಲ, ಇಂಟರ್ನೆಟ್ ಇದೆಯಲ್ಲ ನಿಮಗೆ, ನೀವು ಕೂತ್ಕೊಂಡು ಎಲ್ಲಿ ಬೇಕಾದ್ರೂ ಕೇಳ್ಬೋದಲ್ಲ, ಲೈವ್ ಆಗಿಲ್ಲ. ಅದಕ್ಕೆ ವೇದಾಂತದಲ್ಲಿ ಸಿ ಯಾಕೆ ಹೇಳ್ತಾನೆ ನಿಮಗೆ, ಬೇರೆ ಬೇರೆ ಕೇಳ್ತಿರಲ್ಲ, ಓ ಅವ್ರಿಗೇನೋ 3rd eye ಓಪನ್ ಆಯಿತು, ಕಡೆಗೆ ಏನೋ ಕಾಣ್ತು, ಬೆಳಕು ಕಾಣ್ತು, ಆಯಿತು, ಇನ್ನೇನೋ ಆಯಿತು ಅಂದರೆ ನಮಗೆಲ್ಲ ಏನಾಗುತ್ತೆ, ಇಟ್ ಸ್ಟಾರ್ಟ್ಸ್ ಕಂಜೂರಿಂಗ್ ಅ ಲಾಡ್ ಆಫ್ ಇಮೇಜಸ್. ಇನ್ನೇನು ಒಳಗಿಂದ ಏನೋ ಓಪನ್ ಆಯಿತು ಅಂತ ಯಾವುದಿಲ್ಲ. ವೇದಾಂತದ ಪ್ರಕಾರ ನಿಮಗೆ ಮುಕ್ತಿಗೆ ಶ್ರವಣ ಮಾತ್ರೇನ, ಓನ್ಲಿ ಶ್ರವಣ, ಅಲ್ಲಿ ಕ್ಲಾರಿಟಿ ಬರುತ್ತೆ. ಯಾಕಂದರೆ ನಿಮಗೆ ಜ್ಞಾನ ಬರಬೇಕಾದ್ರೆ ಓನ್ಲಿ ತ್ರೂ ಕಮ್ಸ್ ಟ್ರೂ 5 sense organs ಅಲ್ವಾ, 5 ಹಿಂದೆ ಹೇಳ್ಬೋದು ಬರೋದು, ಯಾವುದು, ಕಣ್ಣು, ಮೂಗು, ನಾಲಿಗೆ, ಕಿವಿ, ಚರ್ಮ, ಎಷ್ಟೇ ನಿಮ್ಗೆ ಬರಲಿಕ್ಕೆ ಜ್ಞಾನ ಬರಲಿಕ್ಕೆ ಸಾಧ್ಯ. ಆಯಿತಾ? ಆತ್ಮಜ್ಞಾನ ಕಣ್ಣು, ಚರ್ಮ, ಮೂಗು, ನಾಲಿಗೆ ಮೂಲಕ ಬರಲಿಕ್ಕೆ ಸಾಧ್ಯ ಇಲ್ಲ, ಆತ್ಮಜ್ಞಾನ ಕಿವಿಯ ಮೂಲಕ ಬರ್ತದೆ. ಅದೇನು ಇಂಡೈರೆಕ್ಟ್ ಆಗಿ ಪಾಯಿಂಟ್, ಅದು ಅದು ಬುದ್ಧಿಗೆ ಹೋದಾಗ ಅದು ಕರೆಕ್ಟ್ ಆಗುತ್ತೆ, ಅರ್ಥ ಆಗುತ್ತೆ ಅಷ್ಟೇ. ಸೊ ಹಾಗಾಗ್ಬಿಟ್ಟು ಆತ್ಮಜ್ಞಾನಕ್ಕೆ ಶ್ರವಣ ಮಾತ್ರೇನ, ಅದಕ್ಕೆ ಶ್ರವಣಕ್ಕೆ ಭಾಳ ಇಂಪಾರ್ಟೆನ್ಸ್ ವೇದಾಂತದಲ್ಲಿ. ಗೊತ್ತದಾ? ಅರ್ಥ ಆಯ್ತಾ? ಜ್ಞಾನ ಬರಬೇಕಾದ್ರೆ ಶ್ರವಣ ಮಾತ್ರ. ಓಹೋ, ನಾನು 1-10 ವರ್ಷ ಧ್ಯಾನ ಮಾಡಿ ಎಲ್ಲ ಒಂದು ಜ್ಞಾನ ಪಡೆದಂತ ಆಗಲ್ಲ. 10 ವರ್ಷ ಧ್ಯಾನ ಮಾಡಿ ನಿಮಗೆ ಎಷ್ಟು ಕಸ ಇದೆ ಅಂತ ಗೊತ್ತಾಗುತ್ತೆ, ಗೊತ್ತಾಗ್ಬೋದು, ಇಲ್ಲ ಏನು ಭ್ರಮೆ ಬರ್ಬೋದು, ನನಗೆ ಅದೇನೋ ಕಾಣ್ತು, ಇದೇನೋ ಕಾಣ್ತು, ಅಲ್ಲಿ ಹುಲಿ ಕಾಣ್ತು, ಇದು ಕಾಣ್ತು, ಇದೊಂದು ಬೆಳಕು ಕಾಣ್ತು, ಇನ್ನೇನೋ ಕಲ್ಪನೆಗಳು ಬರ್ಬೋದು, ರೈಟ್? ಯಾಕಂದ್ರೆ ನಿಮ್ಮ ಒಳಗೆ ಏನಿದೆ ಕಸಗಳು ಅದೇ ಕಲ್ಪನೆ ಬರುತ್ತಾನೆ, ಇನ್ನೇನು ಹೊರಗೆ ಬರೋಕ್ಕೆ ಸಾಧ್ಯ? ಫ್ರೆಶ್ ಇನ್ಪುಟ್ ಇಲ್ಲದೆ ಏನಾಗುತ್ತೆ? ಡೆಫ್ ಪೀಪಲ್ ದಿಸ್ ಎ ಡಿಫಿಕಲ್ಟಿ ಚಾಲೆಂಜ್, ಓಕೆ, ಡೆಫ್ ಪೀಪಲ್ ಇಸ್ ಚಾಲೆಂಜ್, ರೈಟ್? ಅಂಡರ್ಸ್ ಅಫ್ ಕೋರ್ಸ್ ಐ ಡೋಂಟ್ ನೋ ವೆದರ್ ಥ್ರೂ ಬ್ರೈಲ್ಸ್ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸಮಥಿಂಗ್, ಐ ಡೋಂಟ್ ನೋ, ಬಟ್ ಇಟ್ಸ್ ಡಿಫಿಕಲ್ಟ್. ಬ್ಲೈಂಡ್ ಪೀಪಲ್ ಕ್ಯಾನ್ ಎಸ್, ಓಕೆ,
ಸೊ ಏನಾಗುತ್ತೆ, ಶ್ರವಣ ಮಾತ್ರೇನ ಮುಕ್ತಿ ಅನ್ನೋದು ವೇದಾಂತ ಪುನಃ ಪುನಃ ಸಾರಿ ಹೇಳ್ತದೆ. ಯಾಕೆ ನಾವು ಮತ್ತೆ ತಪ್ಪು ತಪ್ಪು ತಿಳ್ಕೋಬಾರ್ದು ಅಂತ. ಹಾಗಿದ್ದರೆ ಮನನ ನಿಧಿಧ್ಯಾಸ ಇಂಪಾರ್ಟೆನ್ಸ್ ಏನು? ವಾಟ್ ಇಸ್ ಇಂಪಾರ್ಟೆನ್ಸ್ ಆಫ್ ಮನನ ನಿಧಿಧ್ಯಾಸ? ಮನನ ಮೀನ್ಸ್ ಅಂಡರ್ಸ್ಟ್ಯಾಂಡಿಂಗ್, ನಿಧಿಧ್ಯಾಸ ಮೀನ್ಸ್ ಕಾಂಟೆಂಪ್ಲೇಷನ್ ಅಲ್ವಾ. ನಿಧಿಧ್ಯಾಸ ಮೀನ್ಸ್ ಆ ಧ್ಯಾನದಲ್ಲಿ ನಿಲ್ಲೋದು. ಅದು ಶ್ರವಣ ಜಾಗೃತ ಮನಸ್ಸಿಂದ ಆಗುತ್ತೆ, ಕಾನ್ಷಿಯಸ್ ಮೈಂಡಿಂದ. ಮನನ ಸುಪ್ತ ಮನಸ್ಸಲ್ಲಿ ಆಗುತ್ತೆ, ನಿಧಿಧ್ಯಾಸ ಆಳಕ್ಕೆ ಇಳಿತದೆ. ಸೊ ಅದು ಜಾಗೃತ ಮನಸ್ಸಿಂದ ಏನು ಬಂತು, ನಿಧಾನ ಒಳಕ್ಕೆ ಇಳಿಯೋದಕ್ಕೆ ಮನನ ನಿಧಿಧ್ಯಾಸ ಅಂತ ಹೇಳೋದು ಅಷ್ಟೇ. ಡೈಜೆಷನ್. ಸೊ ಇಟ್ ಇಸ್ ಒನ್ ಕಾಂಪೋಸಿಟ್ ಪ್ರೋಸೆಸ್ ಟ್ರಿಗರ್ಡ್ ಬೈ ಲಿಸ್ನಿಂಗ್. ಟ್ರಿಗರ್ಡ್ ಬೈ ಲಿಸ್ನಿಂಗ್, ನಾಟ್ ಓನ್ಲಿ ಟ್ರಿಗರ್ಡ್ ಬೈ ಲಿಸ್ನಿಂಗ್, ನಾಟ್ ಓನ್ಲಿ ಟ್ರಿಗರ್ ಬೈ ಲಿಸ್ನಿಂಗ್, ರಿಯಲೇಷನ್ ಆಲ್ಸೋ ಲಿಸ್ನಿಂಗ್. ಅದು ಇಳಿಯೋದು ಓನ್ಲಿ ಕ್ಲೀನಿಂಗ್ ಅಪ್ ಪ್ರೋಸೆಸ್. ಸೊ ಇಲ್ಲಿ ನೀವು ಬಾಟ್ಲಲ್ಲಿ ನೀರು ತುಂಬಿಸ್ಬೇಕಾದ್ರೆ ಬಾಟ್ಲಲ್ಲಿ ಇರೋದು ಖಾಲಿ ಆಗಬೇಕು, ಕ್ಲೀನ್ ಆಗಬೇಕು. ಕ್ಲೀನ್ ಆಗೋದು ಒಂದು ಪ್ರೋಸೆಸ್ಸು, ನೀರು ತುಂಬಿಸೋದು ಇನ್ನೊಂದು ಪ್ರೋಸೆಸ್ಸು. ಆಯಿತಾ, ಕ್ಲೀನ್ ಆಗೋ ಪ್ರೋಸೆಸ್ಸು ಮನನ ನಿಧಿಧ್ಯಾಸ, ನೀರು ತುಂಬಿಸೋದು ಫ್ರೆಶ್ ವಾಟರ್ ಶ್ರವಣ. ನಿಮಗೆ ಆತ್ಮಜ್ಞಾನ ಬರೋದು ಆ ಶ್ರವಣದಿಂದ, ಕ್ಲಾರಿಟಿ ಬಂದಾಗ ಆತ್ಮಜ್ಞಾನ. ಅರ್ಥ ಆಗ್ತೀಯಾ? ಅಲ್ಲಲ್ಲ, ಅವೆಲ್ಲ ಅವೆಲ್ಲ ಏನಂದರೆ ಬೇರೆ ಸಿಸ್ಟಮ್ಗಳು. ಯಾವುದು ವಾಟ್ ಯು ಕಾಲ್ ಅಸ್ ಶಕ್ತಿ ಪತ್ತು ಅಂತೆಲ್ಲ ಇದೆ ಅದು. ಆಯಿತಾ, ನಾನು ವೇದಾಂತ ಪ್ರಕಾರ ಹೇಳ್ತೇನೆ, ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕೆ ಹೋಗಲ್ಲ. ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಅಬೌಟ್ ದೋಸ್ ಮೆಥಡ್ಸ್, ರೈಟ್? ವೇದಾಂತದ ಪ್ರಕಾರ ಏನು, ಶ್ರವಣ ಮಾತ್ರದಿಂದ ಮುಕ್ತಿ. ಅದಕ್ಕೆ ಉದ್ದೇಶ ಇದೆ, ರೀಸನ್ ಇದೆ, ಅದು ದೇರ್ ಇಸ್ ಅ ರೀಸನ್. ಆ ಶ್ರವಣದಲ್ಲಿ ಏನಾಗುತ್ತೆ, ನೀವು ಆ ಗುರುವಿನ ಮಾತಂತ ಕೇಳ್ತೀರ, ಅಂದರೆ ನಿಮಗೆ ಅಕ್ಸೆಪ್ಟೇಬಿಲಿಟಿ ಲೆವೆಲ್ ಇಸ್ ಹೈ, ಅಂದರೆ ಅದನ್ನು ಸ್ವೀಕಾರ ಮಾಡೋದು ಸುಲಭ ಆಗುತ್ತೆ. ಬಿಕಾಸ್ ಆಫ್ ಆ ಗುರುವಿನ ಮೇಲೆ ನಂಬಿಕೆ, ವಿಶ್ವಾಸದ ಮೇಲೆ. ಗುರು ಏನು ಹೇಳ್ತಾರೆ, ಅವರು ಅವರಾಗಿ ಏನು ಹೇಳ್ಸು ಅಂತ ಹೇಳಲ್ಲ, ಅವ್ರು ಹೇಳ್ತಾರೆ ವೇದಾಂತ ಅಂತ ಹೇಳ್ತಾರೆ, ತತ್ವಮಸಿ ಅಯಂ ಆತ್ಮ ಬ್ರಹ್ಮ ಅಂತ ವೇದಾಂತ ಹೇಳಿ. ಅವ್ರು ನಂದು ಅವ್ರದ್ದೇ ಆ್ಯಕ್ಚುಲಿ ಗುರುವಿನ ವಿಶ್ವಾಸ ಇದ್ರು, ಅವರಾಗಿ ಏನು ಹೇಳಿದ್ರೆ ಮತ್ತೆ ಸ್ವಲ್ಪ ಡೌಟ್ ಬರುತ್ತೆ. ಆಯಿತಾ, ಅವ್ರು ಹೇಳ್ತಾ ಇರೋದು ಪುನಃ ವೇದಾಂತ ವಾಕ್ಯ. ಹಾಗೆ ಗುರುವಿನ ಕಾಂಟ್ರಿಬ್ಯೂಷನ್ ಏನು, ಅದನ್ನು ನಿಮಗೆ ಅರ್ಥ ಆಗುವಾಗೆ ಹೇಳೋದು. ಸೊ ಗುರುವಿನ ಕಾಂಟ್ರಿಬ್ಯೂಷನ್ ಎರಡು ರೀತಿ, ಒಂದು ನಿಮಗೆ ಆ ವೇದಾಂತ ವಾಕ್ಯವನ್ನು ನಿಮಗೆ ಅರ್ಥ ಆಗುವಾಗ ಬಿಡಿಸಿ 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 ಹೇಳೋದು. ಆವಾಗ ಏನಾಗುತ್ತೆ, ನಿಮ್ಮ ಜಾಗೃತ ಮನಸ್ಸಿಗೆ ಅದು ಕ್ಲಿಯರ್ ಆಗುತ್ತೆ, ಕಾನ್ಷಿಯಸ್ ಮೈಂಡಿಗೆ ಕ್ಲಿಯರ್ ಆಗುತ್ತೆ. ಕಾನ್ಷಿಯಸ್ ಮೈಂಡಿಗೆ ಕ್ಲಿಯರ್ ಆದರೆ ಸಬ್ ಕಾನ್ಷಿಯಸ್ಗಳು ಕಳಿಸ್ತದೆ. ಅರ್ಥ ಆಯ್ತಾ? ಕಾನ್ಷಿಯಸ್ ಮೈಂಡ್ ನಿಮ್ಗೆ ಕ್ಲಿಯರ್ ಆಗಬೇಕು, ನಾನು ಬ್ರಹ್ಮ ಅನ್ನೋದು ಕ್ಲಿಯರ್ ಆಗಬೇಕು ಕಾನ್ಷಿಯಸ್ ಮೈಂಡಿಗೆ, ಕಾನ್ಷಿಯಸ್ ಆಗಿ. ಆವಾಗ ಸಬ್ ಕಾನ್ಷಿಯಸ್ ಒಳಗೆ ಸುಲಭವಾಗುತ್ತೆ. ಆಮೇಲೆ ಅದು ಹಿಡಿಯೋದು ಒಂದು ಡೈಜೆಷನ್ ಪ್ರೋಸೆಸ್ಸು. ಆ ಕಾನ್ಷಿಯಸ್ ಮೈಂಡಿಗೆ ಕ್ಲಿಯರ್ ಆಗಬೇಕಲ್ಲ, ಆ ಕ್ಲಾರಿಟಿ ಬರಬೇಕಲ್ಲ, ಆ ಕ್ಲಾರಿಟಿ ಈಸ್ ಕಮಿಂಗ್ ಥ್ರೂ ಟೀಚಿಂಗ್. ದಟ್ ಈಸ್ ದ ಕಾಂಟ್ರಿಬ್ಯೂಷನ್ ಆಫ್ ದ ಗುರು. ಟೀಚಿಂಗ್ ಸಬ್ಜೆಕ್ಟ್ ಏನು, ವೇದಾಂತ. ಮೆಥಡಾಲಜಿ ಏನು, ಅದು ಡಿಪೆಂಡ್ಸ್ ಆನ್ ದ ಗುರು. ಅದು ಹೇಳೋ ರೀತಿ ಇದೆಯಲ್ಲ, ಅದು ಗುರು ಇನ್ನೂ ಹೋಗ್ತದೆ, ರೈಟ್? ಆ ಹೇಳೋ ರೀತಿಯಲ್ಲಿ ಎರಡು ವಿಧ, ಒಂದು ಸಾಂಪ್ರದಾಯಿಕ ರೀತಿ ಅಂತ. ಸಾಂಪ್ರದಾಯಿಕ ರೀತಿ ಅಂದರೆ ಅವ್ರೇನು ಮಾಡ್ತಾರೆ, ಅವ್ರು ಹೊಸದಾಗಿ ಏನು ಆಡ್ ಮಾಡಲ್ಲ, ನಮ್ಮ ಗುರುಗಳು ಹೀಗೆ ಹೇಳಿದ್ರಪ್ಪ ಅಂತ ಅವ್ರು ಹೇಳ್ತಾರೆ, ಅವ್ರು ನಮ್ಮ ಗುರುಗಳು ನಮ್ಗೆ ಹೀಗೆ ಹೇಳಿದ್ರು ಅಂತ ಹೇಳ್ತಾರೆ, ಅದಕ್ಕೆ ಸಂಪ್ರದಾಯ ಅಂತ ಹೇಳೋದು. ಆಯಿತಾ, ಅವ್ರೇನು ಮಾಡ್ತಾರೆ, ಯಾಕಂದರೆ ಒಂದು ಸಿಸ್ಟಮ್, ಅದು ಸಂಪ್ರದಾಯನ ಸ್ವಲ್ಪ ಚಾಚು ತಪ್ಪದೆ ಫಾಲೋ ಮಾಡ್ತಾರೆ. ಒಂದು 5-10 ಗುರುಗಳಿಂದ ಅದೇ ಹಾಗೇ ಬಂದಿರ್ತದೆ, ಸ್ವಲ್ಪನೂ ಚೇಂಜ್ ಮಾಡಲ್ಲ. ಆಯಿತಾ, ಅದು ಒಂದು ರೀತಿ. ಕಲೆಗೆ ಕಡೆ ಗುರುಗಳು ಏನು ಮಾಡ್ತಾರೆ, ಕೆಲವು ಗುರುಗಳು ಅವ್ರಿಗೆ ಸಂಪ್ರದಾಯ ಅಂತಿಲ್ಲ, ಅವ್ರದೇ ಓನ್ ಎಕ್ಸ್ಪೀರಿಯನ್ಸ್, ಅವ್ರದೇ ಓನ್ ವಿಧಾನದಿಂದ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಯಿತಾ, ಅದು ಮಾಡಿದಾಗ ಏನಾಗುತ್ತೆ, ನಿಮಗೆ ಅದು ಜೀರ್ಣ ಮಾಡ್ಕೊಳ್ಳೋದು ಸುಲಭ ಆಗುತ್ತೆ. ಜೀರ್ಣ ಆದಾಗ ಸಬ್ ಕಾನ್ಷಿಯಸ್ ಮೈಂಡ್ ಜಾಗೃತ ಮನಸ್ಸಿಗೆ ಗೊತ್ತಾದಾಗ ಸಬ್ ಕಾನ್ಷಿಯಸ್ ಮೈಂಡಿಗೆ ಹೋಗೋದು ಸುಲಭ ಆಗುತ್ತೆ. ಅವಾಗ ಏನಾಗುತ್ತೆ, ಗಟ್ಟಿಯಾಗಿ ನಿಲ್ಲಕ್ಕೆ ಶುರು ಆಗುತ್ತೆ. ಆಯಿತಾ, ಆ ಗಟ್ಟಿಯಾಗಿ ನಿಲ್ಲೋ ಪ್ರೋಸೆಸ್ಸಿಗೆ ಮನನ ನಿಧಿಧ್ಯಾಸ ಅಂತ ಹೇಳೋದು. ಅದೇನು ಮಾಡುತ್ತೆ, ನಿಧಿಧ್ಯಾಸ ನಿಮ್ಮ ಬೇರೆ ಓಲ್ಡ್ ವಾಸನೆಗಳನ್ನು ರಿಪ್ಲೇಸ್ ಮಾಡ್ತದೆ. ಅದು ಹೊಸದಾಗಿ ಅಂತಾರಲ್ಲ, ದೇರ್ ಇಸ್ ನೋ ಫ್ರೆಶ್ ನಾಲೆಜ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನಾಲೆಜ್ ಆಸ್ ಓನ್ಲಿ ಕಮ್ ಥ್ರೂ ಶ್ರವಣ. ಅಲ್ಲಿ ಹೊಸ ನಿಧಿಧ್ಯಾಸದಲ್ಲಿ ಹೊಸ ನಾಲೆಜ್ ಇಲ್ಲ, ದಿ ಓಲ್ಡ್ ನಾಲೆಜ್ ಇಸ್ ಬೀಂಗ್ ರಿಪ್ಲೇಸ್ಡ್. ಅರ್ಥ ಆಗ್ತಿದೆಯಾ? ಅದಕ್ಕೆ ವೇದಾಂತದಲ್ಲಿ ಶ್ರವಣ ಮಾತ್ರೇಣ ಮುಕ್ತಿ ಅಂತ ಪುನಃ ಪುನಃ ಹೇಳೋದು. ಅರ್ಥ ಆಗ್ತಿದೆಯಾ? ಹಾಗೆ ಶ್ರವಣ ಮನನ ನಿಧಿಧ್ಯಾಸ ಏನಾಯಿತು, ನಿಧಿಧ್ಯಾಸ ಮಾಡಿದಾಗ ಸ್ವಲ್ಪ ಓಲ್ಡ್ ನಾಲೆಜ್ ಡಿಸ್ಪ್ಲೇಸ್ ಆಯಿತು. ಹಾಂ, ಅವಾಗೇನಾಗುತ್ತೆ, ನಿಧಿಧ್ಯಾಸ ಮಾಡಿದ್ರಿ, ಅಲ್ಲಿ ಹೊಸ ನಾಲೆಜ್ ಬಂದಿಲ್ಲ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಆತ್ಮದ ಹೊಸ ನಾಲೆಜ್ ಬಂದಿಲ್ಲ, ಹಳೆ ನಾಲೆಜ್ ರಿಪ್ಲೇಸ್ ಆಗ್ತಾ ಇದೆ.
ರಿಪ್ಲೇಸ್ ಆದಾಗ ನೀವು ಪುನಃ ಶ್ರವಣ ಮಾಡಲಿಕ್ಕೆ ಫ್ರೆಶ್ ಆಗುತ್ತೆ, ಅದು ಬಾಟಲ್ ಕ್ಲೀನ್ ಆಗುತ್ತೆ, ವೆಹಿಕಲ್ ಕ್ಲೀನ್ ಆಗುತ್ತೆ, ಹಾಗಾಗಿಬಿಟ್ಟು ಪುನಃ ಶ್ರವಣಕ್ಕೆ ಬರ್ತೀರ. ನಾವು ದಿಸ್ ಟೈಮ್ ಶ್ರವಣ ಇಸ್ ಬಿಕಮ್ ಮಚ್ ಮೋರ್ ಶಾರ್ಪ್ ಸೆನ್ಸಿಟಿವ್. ಅರ್ಥದ ಇದು ಶ್ರವಣ ಮಾತ್ರೇನ ಮುಕ್ತಿ, ಅರ್ಥ ಆಗ್ತೀಯಾ? ಸೊ ದಟ್ಸ್ ವೈ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಇಟ್ಸ್ ನಾಟ್ ಬೈ ರೀಡಿಂಗ್ ಬುಕ್ಸ್, ಬುಕ್ಸ್ ಓದೋದಿಂದಲ್ಲ, ಆ ಗುರುವಿನ ಮುಂದೆ ಕೂತ್ಕೊಂಡು ಕೇಳಿದಾಗ ಅಲ್ಲಿ ಒಳಗೋಗುತ್ತೆ. ಅದು ರೈಟ್ ಟೈಪ್ ಆಫ್ ಗುರು ಇರಬೇಕು, ಅವಾಗೇನಾಗುತ್ತೆ ಅದು ಹೌದು, ಅರ್ಥ ಆಯ್ತಾ? ಅದಕ್ಕೆ ಇಂಪಾರ್ಟೆನ್ಸ್ ನಮ್ಮ ಹಿಂದೆಗಡೆ. ಇದ್ರೆ ಏನಾಗುತ್ತೆ, ನಾನು ಪುಸ್ತಕ ಓದ್ತೇನೆ, ಅದು ಮಾಡ್ತೇನೆ, ಅದು ಮಾಡ, ಅದು ಆಗಲ್ಲ, ಅದು ವರ್ಕೌಟ್ ಆಗಲ್ಲ, ಹೆಲ್ಪ್ ಆಗುತ್ತೆ, ಮನನಕ್ಕೆ ಹೆಲ್ಪ್ ಆಗುತ್ತೆ, ಬಟ್ ಶ್ರವಣ ಅದು ಇಂಪಾರ್ಟೆಂಟ್ ಪೊಸಿಷನ್ ಬಿಕಾಸ್ ವೇದಾಂತದಲ್ಲಿ ಇದು ಈ ಉದ್ದೇಶಕ್ಕೋಸ್ಕರ. ಆಯ್ತಾ? ಅಲ್ಲ, ಮನನ ನಿಧಿಯಾಸ ಇಸ್ ಕ್ಲೀನಿಂಗ್ ಪ್ರೊಸೆಸ್, ಶ್ರವಣ ಇಸ್ ದ ಓನ್ಲಿ ಫ್ರೆಶ್, ಶ್ರವಣ ಇಸ್ ದ ಓನ್ಲಿ ನಾಲೆಜ್. ಹಾಂ, ಅದು ಶ್ರವಣದಿಂದಲೇ ಬರೋದು, ಅರ್ಥ ಆಯ್ತಾ? ಸೊ ಆತ್ಮಜ್ಞಾನ, ಯಾಕಂದ್ರೆ ನಾನು ಯಾಕೆ ಪುನಃ ಪುನಃ ಸ್ಟ್ರೆಸ್ ಮಾಡ್ತೇನೆ, ನಮ್ಗೇನೋ ಕಲ್ಪನೆ ಇದ್ದಾವೆ, ಗುರುವಿನ ಗ್ರೇಸಿಂದ ಬಂತು ಅಂತ ಹೇಳಿದ್ರೆ, ಅದು ಗುರುವಿನ ಗ್ರೇಸ್ ಯಾಕೆ ಬಂತು? ನಾನು ಕಣ್ಣು ಮುಚ್ಕೊಂಡಿದೆ, ಒಂದು ಲೈಟ್ ಬಂತು ಒಳಗೆ. ಗುರುವಿನ ಗ್ರೇಸ್ ಅಂದರೆ ವೇದಾಂತದ ಪ್ರಕಾರ ಟೀಚಿಂಗ್, ಗೊತ್ತಾಯ್ತಾ? ಯಾಕಂದ್ರೆ ನಮ್ಮ ಗುರುವಿನ ಗ್ರೇಸ್ ಅಂದ್ರೆ ಮತ್ತೆ ಗುರು ಕೃಪೆಯಿಂದ ಆಯಿತು, ಗುರು ಕೃಪೆಯಿಂದ ನಮ್ಗೇನು ಗುರು ಕೃಪೆ ಅಂದರೆ ಓಹೋ ಎಲ್ಲ ಲೈಟ್ ಬಂತು, ಆ ಗುರು ಕೃಪೆ ನೋಡಿ ಅವರಿಗೆ ಈ ಶಿಷ್ಯನಿಗೆ ಜಾಸ್ತಿ, ಯಾಕಂದ್ರೆ ಅವ್ರ ಹತ್ರ ಕೂತ್ಕೊಂಡಿದ್ದಾರೆ, ನಿಮ್ಮ ಶೆಲ್ಫ್ ಕಡಿಮೆ ಹಿಂದ್ಗಡೆ ಕೂತ್ಕೊಂಡಿದ್ದಾರೆ, ಈ ಶಿಷ್ಯ ನಮಸ್ಕಾರ ಜಾಸ್ತಿ ಮಾಡ್ತಾರೆ, ಅವ್ರಿಗೆ ಕೃಪೆ ಜಾಸ್ತಿ, ಅವೆಲ್ಲ ಏನಿಲ್ಲ, ಟೀಚಿಂಗ್. ಅದು ಟೀಚಿಂಗ್ ಮೆಥಡಾಲಜಿ, ಸ್ಕಿಲ್ ಆಫ್ ಅ ಟೀಚಿಂಗ್ ಗುರು ಈಸ್ ಅ ಗುರು ಕೃಪೆ. ಆದರೆ ಆ ಗುರು ಕೃಪೆ ಸಿಗ್ಬೇಕಾದ್ರೆ ಭಾಳ ಕಷ್ಟ, ಯಾಕಂದರೆ ನಮಗೆ ಆತ್ಮಜ್ಞಾನ ಬೇಕು ಅಂತ ಆಸೆ ಬರುವವರೇ ಭಾಳ ಕಡಿಮೆ, ಅಪರೂಪ. ಅಂದರೆ ಐ ವಾಂಟ್ ರಿಯಲ್ ಸೆಲ್ಫ್ ನಾಲೆಜ್ ಅಂತ ಏನೋ ಸ್ಪಿರಿಚುವಾಲಿಟಿ ಅಂತ ಹೇಳಿ ತಿರುಗಿಡ್ತಾರೆ, ಬಟ್ ಸೈಕಲ್ ಹೊಡಿತಾರೆ. ಸ್ಪಿರಿಚುವಾಲಿಟಿ ಮೊದಲಿಗೆ ಕೆಲವರಿಗೆ ಹೀಲಿಂಗ್ ಅಂತ, ಕೆಲವರಿಗೆ ನನಗೆ ಏನೋ ಕ್ಯಾನ್ಸರ್ ಇತ್ತು ಗುಣ ಆಯಿತು, ರೋಗ ಇತ್ತು ಗುಣ ಆಯಿತು, ಅದೆಲ್ಲ ಸ್ಪಿರಿಚುವಾಲಿಟಿಲಿ ಬಂದ್ಬಿಡ್ತು ಅವರಿಗೆ. ನನ್ನ ಮಗಳಿಗೆ ಹುಷಾರಾಯಿತು, ಕೆಮ್ಮು ವಾಸಿ ಆಯಿತು, ನೆಗಡಿ ಹೋಯಿತು, ಸ್ಪಿರಿಚುವಾಲಿಟಿ ಅಂದರೆ ಎಲ್ಲೋ ಮತ್ತು ಅದನ್ನು ಕೇಳಿದೆ, ಇದನ್ನು ಕೇಳಿದೆ, ಆ ಭಜನೆ ಮಾಡಿದೆ, ಅವೆಲ್ಲ ಸ್ಪಿರಿಚುವಾಲಿಟಿ ಆಗಿತ್ತು ಮೊದಲು. ಅಲ್ಲಿಂದೆಲ್ಲ ಅದೆಲ್ಲ ಭಾಳ ಖುಷಿ ಕೊಡ್ತದೆ, ಇಟ್ ಗಿವ್ಸ್ ಹ್ಯಾಪಿನೆಸ್. ಅದೇನಾಗ ಅಡಿಕ್ಟ್ ಆಗಿಬಿಡ್ತಾರೆ, ಅಲ್ಲೆಲ್ಲೇ ಸುತ್ತ ಹೊಡಿತಾ ಇರ್ತಾರೆ. ಆಯಿತಾ? ಕಡೆಗೆ ಏನಾಗುತ್ತೆ, ಇನ್ನೊಂದು ಸಲ ಮಿಸ್ಟಿಸಿಂದ ಬರ್ತದೆ, ಮೂರನೇ ಕಣ್ಣು ತೆರೆಯೋದು, ಕಡೆಗೆ ಥರ್ಡ್ ಐ ಓಪನಿಂಗು, ಅಲ್ಲೇನೋ ಆಗ್ತದೆ ರಿಮೋಟ್ ವ್ಯೂವಿಂಗು, ಅದೇನೋ ಸಿದ್ಧಿಗಳು, ಅದೆಲ್ಲ ಪವಾಡಗಳು ಅವೆಲ್ಲ ಬರ್ತವೆ. ಕಡೆಗೆ ಏನೋ ಬರ್ತದೆ, ಅವ್ರು ಯಾರೋ ಇದ್ದಾರೆ ಮಹಾತ್ಮರು, ಅಲ್ಲಿ ಗುಡ್ಡದ ಮೇಲೆ ಕೂತ್ಕೊಂಡಿದ್ದಾರೆ 108 ವರ್ಷ ಅಂತ, ಅವ್ರ ಹತ್ರ ಹೋದರೆ ನನಗೆ ಏನೋ ಆಗುತ್ತೆ ಅಂತೇಳಿ, ಆದರೆ ಅವ್ರಿಗೆಲ್ಲ ಬೇರೆಯೇ ಅಟ್ರಾಕ್ಟ್ ಆಗ್ತವೆ, ದ ರಿಯಲ್ ಫೋಕಸ್ ಹೋಗ್ಬಿಡ್ತದೆ. ಕಡೆಗೆ ರಿಯಲ್ ಫೋಕಸ್ ಆತ್ಮಜ್ಞಾನ, ಅದು ಶ್ರವಣ ಮನನ ನಿತಿಹಾಸದಿಂದಲೇ ಬರಬೇಕಂತ ಬರಬೇಕಾದ್ರೆ ಭಾಳ ಹಣ್ಣಾಗಬೇಕು ತಲೆ, ಅವ್ರಾಗಿ ಬೆಳ್ಳಗಾಗಬೇಕು, ಕೂದಲು ಕೂದಲು ಬೆಳಗಾಗಬೇಕು, ಇಲ್ಲ ಗಡ್ಡ ಬೆಳಗಾಗಬೇಕು. ಆಯ್ತಾ? ಇದ್ದಿದ್ರೆ ಏನೋ ಮಿರಾಕಲ್ಲು, ಏನೋ ಮ್ಯಾಜಿಕ್ಕು, ಏನೋ ಪೂಜೆಗಳು, ಏನೋ ಯಜ್ಞಗಳು, ಹೋಮಗಳು ಎಲ್ಲ ಸುಖ ಕೊಡ್ತಾರೆ. ಕಡೆಗೆ ಆ ತಲೆಗೆ ಬಂದಾಗ, ಕರೆಕ್ಟಾಗಿ ಬಂದಾಗ, ಆಮೇಲೆ ಏನು ಬರ್ತದೆ, ಓಹೋ ಅದಕ್ಕೆ ಒಬ್ಬರು ಗುರುಗಳು ಬೇಕು, ಅವ್ರಿಗೆ ಹಿಮಾಲಯದಲ್ಲೇ ಕೂತ್ಕೊಂಡಿರ್ಬೇಕು, ಗಡ್ಡ ಬಿಟ್ಟಿರಬೇಕು, ಮೀಸೆ ಬಿಟ್ಟಿರಬೇಕು, ಅವರು ಡ್ರೆಸ್ ಹಾಕ್ಕೊಂಡಿರ್ಬೇಕು, ಅಲ್ಲಿ ಹೋದ್ರೆ ಸಿಗುತ್ತೆ ಅಂತ ಅಲ್ಲಿ ಹೋಗ್ತಾರೆ. ಕಡೆ ಅವೆಲ್ಲ ಎಲ್ಲ ಭ್ರಮೆಗಳು ನಿರಸನ ಆದಾಗ, ಎಲ್ಲ ಭ್ರಮೆಗಳು ಹೋದಾಗ, ಓ ಆತ್ಮಜ್ಞಾನ ಹೀಗಿರ್ಬೋದು ಅಂತ ಒಂದು ಕಲ್ಪನೆ ಕ್ಲಿಯರಾಗಿ ಬದಲು ಶುರು ಆಗುತ್ತೆ. ಅದಕ್ಕೆ ಸರಿಯಾದ ಗುರುಗಳು ಸಿಗಬೇಕಾದ್ರೆ ಭಾಳ ಕಷ್ಟ, ಅಲ್ಲಿವರೆಗೆ ಕಷ್ಟನೇ. ಆತ್ಮಜ್ಞಾನ ಕಷ್ಟ ಅಂದರೆ ಹಿಡಿಕೆ ಕಷ್ಟ, ಅಲ್ಲಿವರೆಗೆ ಬರಲಿಕ್ಕೆ ಸರಿಯಾದ ದಾರಿ ಬರಲಿಕ್ಕೆ, ಸರಿಯಾದ ಗುರುಗಳು ಸಿಗೋದು ಕಷ್ಟ. ಓಕೆ, ಆಯಿತಾ? ಸರಿಯಾದ ಗುರುಗಳು ಕರೆಕ್ಟಾಗಿ ಹೇಳೋ, ಕರೆಕ್ಟಾಗಿ ಅದು ಜ್ಞಾನವನ್ನು ಕೊಡೋದು ಕಷ್ಟ. ಕರೆಕ್ಟಾಗಿ ಜ್ಞಾನವನ್ನು ಕೊಟ್ಟರೆ, ನೀವು ಪಕ್ವ ಆಗಿದ್ದರೆ ಆ ಜ್ಞಾನ ಮುಂದೆ ಅಲ್ಲಿಂದ ಆಮೇಲೆ ಸುಲಭ, ಅಲ್ಲಿವರೆಗೆ ಕಷ್ಟ ಅದು ಒಪ್ಕೊಂಡೆ, ಬಟ್ ಆತ್ಮಜ್ಞಾನವೇ ಕಷ್ಟ ಅನ್ನೋದು ಸುಳ್ಳು. ಅರ್ಥ ಆಯ್ತಾ?